ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ದಲಿತರ ಕಾಲೋನಿಗಳಿಗೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದ ಸಂಸದ ಜಿಎಸ್ ಬಸವರಾಜು ದಲಿತರ ಜಮೀನು ಕಬಳಿಕೆಯಲ್ಲಿ ಮಾತ್ರ ಎತ್ತಿದ ಕೈ, ಹೀಗೆಂದು ಜೆಡಿಎಸ್ ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷ ಕೋಡಿಯಾಲ ಮಹದೇವ ಆರೋಪ ಮಾಡಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದೆ ಎಳನೀರು ಫ್ಯಾಕ್ಟರಿ ನಿರ್ಮಿಸಿ ಉದ್ಯೋಗದಾಸೆ ತೋರಿಸಿ 40 ಅಧಿಕ ಎಕರೆ ದಲಿತರ ಜಮೀನು ಕಬಳಿಸಿ ಇಂಜಿನಿಯರಿಂಗ್ ಕಾಲೇಜು ನಿರ್ಮಿಸಿಕೊಂಡರು. ನಂತರ ಎಚ್ಎಎಲ್ ಘಟಕದ ಹೆಸರಿನಲ್ಲಿ ದಲಿತರ ಜಮೀನು ಕಿತ್ತುಕೊಂಡು ಒಕ್ಕಲೆಬ್ಬಿಸಿದಲ್ಲದೆ ಈಗ ಜಾಲಗುಣ ಡ್ಯಾಂ ಹೆಸರಿನಲ್ಲಿ 150 ಅಧಿಕ ದಲಿತರ ಜಮೀನು ಮುಳುಗಡೆಗೆ ಮುಂದಾಗಿದ್ದಾರೆ ಎಂದು ಕಿಡಿಕಾರಿದರು. ಸಂಸದರ ಹಿಂಬಾಲಕರಾದ ಕುಂದೂರನಹಳ್ಳಿ ರಮೇಶ್ ನಡೆಸುತ್ತಿರುವ ರೆವಲ್ಯೂಷನ್ ಅಭಿವೃದ್ಧಿ ಫೋರಂ ಹಲವು ವರ್ಷಗಳಿಂದ ಬಸವರಾಜು ಅಭಿವೃದ್ಧಿ ಫೋರಂ ಆಗಿ ಕೆಲಸ ನಿರ್ವಹಿಸುತ್ತಿರುವ ಬಗ್ಗೆ ಜಿಲ್ಲೆಗೆ ತಿಳಿದಿದೆ. ಚುನಾಯಿತರಾದ ನಂತರ ಕೇವಲ ದಲಿತರ ಜಮೀನು ನುಂಗುವ ಕಾಯಕ ಮಾಡುವ ಸಂಸದರು ದಲಿತರ ಮುಖಂಡರುಗಳನ್ನು ಬೆಳೆಸಿದ ಉದಾಹರಣೆ ನೀಡಲಿ ಎಂದು ಸವಾಲಿಸಿದ ಅವರು, ನಂದಿಹಳ್ಳಿ ಘಟನೆ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂತಹ ಬೆಟ್ಟಸ್ವಾಮಿಯವರು ಸ್ಥಳದಲ್ಲಿ ಪ್ರಶ್ನಿಸಲಾಗದೆ ಒಂದು ದಿನ ಕಳೆದ ಮೇಲೆ ಮಾಧ್ಯಮದ ಮುಂದೆ ಹೇಳಿಕೆ ನೀಡುವುದು ಹಾಸ್ಯಾಸ್ಪದ ಎಂದರು. ಸಿ ನಂದಿಹಳ್ಳಿ ನಂದಿಹಳ್ಳಿನಲ್ಲಿ ಒಂದು ಬೆಸ್ಕಾಂ ಅವರ ಉದ್ಘಾಟನೆ ಸಮಾರಂಭದಲ್ಲಿ ಮಾನ್ಯ ಎಂ ಪಿ ಬಸವರಾಜ್ ಅವರಿಗೂ ಮಾನ್ಯ ಎಸ್ ಆರ್ ಶ್ರೀನಿವಾಸ್ ಅವರಿಗೂ ಒಂದು ಮಾತಿನ ಚಕಮಕಿ ನೀಡಿದ್ದೀರಿ. ಆ ಮಾತಿನ ಚಕಮಕಿ ಏನಪ್ಪ ಅಂತಂದರೆ, ಮೊನ್ನೆ ಸಂಸದರು ಸುಳ್ಳು ಆಶ್ವಾಸನೆಗಳು ಜನಕ್ಕೆ ತುಂಬ್ತಾ ಇದ್ದಾರೆ. ಅಲ್ಲಿ ನಡೆದಂಥ ಸತ್ಯಕಥೆಗಳನ್ನ ಮೊನ್ನೆ ಬೆಟ್ಟಸ್ವಾಮಿಯವರು ಕೇಳಿಸ್ಕೊಂಡಿದ್ದಾರೆ, ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ. ಹಾಗೂ ಅಲ್ಲಿ ನಡೆದಂಥ ಒಂದು ಎಕರೆ ಜಮೀನಿಗೆ ಒಬ್ಬ ರೈತನಿಗೆ 1 ಕೋಟಿ ಕೊಡ್ತೀನಿ ಅಂತೇಳಿ ಆಮೇಶ ತೋರಿಸಿದೆ. ಅಲ್ಲಿ ಎಮ್ ಎಲ್ ಎರೂ ಇದ್ದಾರೆ. ಏನಣ್ಣ ಇವತ್ತು ನಾವು ಜಮೀನು ಕೊಟ್ಟು ನೀವು ದುಡ್ಡು ಕೊಡಲಿಲ್ಲ ಅಂತ 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 ಅಂದ್ರೆ ನಮ್ಮನೆ ತಗೋಬರ್ತಾರೆ. ಅವಾಗ ಉತ್ತರ ಹೇಳೋದು ಯಾರು ಅಂತ ಕೇಳಿದಾಗ, ಮಾನ್ಯ ಸಂಸದರು ಹಿರಿಯವರು ಅವರ ಘನತೆಗೆ ತಕ್ಕಂತೆ ಮಾತನಾಡೋದು, ಅದನ್ನು ಏಕವಚನದಲ್ಲಿ ಮಾತಾಡ್ತಾರೆ. ಒಬ್ಬರು ಶಾಸಕರು ಅನ್ನೋವಂಥ ಮರ್ಯಾದೆ ಇಲ್ಲದಂಗೆ ಮಾತಾಡಿದ್ದಾರೆ. ಹಾಗೂ ಮಾನ್ಯ ಸಂಸದರು ಹಿಂದಿನ ಒಂದು 25 ವರ್ಷಗಳ ಹಿಂದೆ ಇದೇ ಏರೂರು ಫಾರಂ ಹತ್ರ ಹರಿಚಂದ್ರದ್ದು ಎರಡನೇ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜಮೀನನ್ನ ಕಬಳಿಸ್ಕೊಂಡ್ರು. ಹಾಗೂ ಮನೆಗೆ ಜಮೀನು ಕೊಟ್ಟವ್ರಿಗೆ ಒಂದು ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು, ಯಾವುದೂ ಕೊಟ್ಟಿಲ್ಲ. ಇದುವರೆಗೂ ಆಗಿದೆ ಒಂದು ಸೆಕ್ಯೂರಿಟಿ ಗಾರ್ಡನ್ನು ಕೊಟ್ಟಿಲ್ಲ ನೌಕರಿ ಕೊಡೋದಿಲ್ಲ. ಆಮೇಲೆ ಅದನ್ನು ಒಂದು ಸಂಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು 13,000 ರೂಪಾಯಿ ನನಗೆ ಒಂದು ಸಂಸ್ಥೆಗೆ ಅಂತ ಹೇಳ್ಬಿಟ್ಟು ಮೆಂಬರ್ಶಿಪ್ ಮಾಡಿದರು. ಅವೆಲ್ಲ ಹಾಳಾಗೋದ್ರೂ ಇವರು ಗುಬ್ಬಿ ತಾಲೂಕಿಗೆ ಇವರು ಕೊಡುಗೆ ಏನಿದೆ, ಯಾವುದು ಅಭಿವೃದ್ಧಿ ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟಿಂದ ಯಾವ ದುಡ್ಡು ತಂದು ಯಾವ ಡ್ಯಾಮ್ ಮಾಡಿದ್ದಾರೆ, ಯಾವ ಚೆಕ್ ಡ್ಯಾಮ್ ಮಾಡಿದ್ದಾರೆ, ಯಾವ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. ತಾವು ಅವ್ರ ಪಕ್ಷದವರನ್ನು ಕೇಳ್ಬೋದು, ರಾಜೀನಾಮೆ ಕೇಳೋದಕ್ಕಿಂತ ನೀವೇನು ಮಾಡಿದ್ದೀರಾ ನೀವು ಸಂಸದರಾಗಿ ಅಂತ ಕೇಳಬೇಕು ಹೊರತು ವಾಸಣ್ಣನವರು ರಾಜೀನಾಮೆ ಕೇಳೋದು ಅದನ್ನು ನಾಚಿಕೆ ಕೇಳು. ಇನ್ನು ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಜೆಸಿ ನರಸಿಂಹಮೂರ್ತಿ ಮಾತನಾಡಿ, ಗುಬ್ಬಿ ತಾಲೂಕಿಗೆ ಸಂಸದರ ಅಭಿವೃದ್ಧಿ ಶೂನ್ಯ, ಕೇವಲ ಪೊಳ್ಳು ಆಶ್ವಾಸನೆ ಹಾಗೂ ಸುಳ್ಳು ಹೇಳಿಕೆ ನೀಡುತ್ತಾ ಚುನಾವಣೆ ನಡೆಸುವ ಸಂಸದರ ಕಲೆ ಎಲ್ಲರಿಗೂ ತಿಳಿದಿದೆ. ದಲಿತರ ಮತ ಬ್ಯಾಂಕ್ ಬೆಳೆಸಿಕೊಳ್ಳುವುದಷ್ಟೇ ಅಲ್ಲದೆ ತಿಳಿದ ಅವರು, ಈವರೆಗೂ ದಲಿತ ಮುಖಂಡರನ್ನು ಬೆಳೆಸುವ ಯಾವುದೇ ಪ್ರಯತ್ನ ಸಹ ಮಾಡಿಲ್ಲ. ದಲಿತರ ಜಮೀನುಗಳನ್ನು ಹುಡುಕಿಕೊಡಲು ಬೆಂಬಲಿಗರನ್ನು ನೇಮಿಸಿಕೊಂಡ ಸಂಸದರು ದಲಿತ ಕುಟುಂಬಗಳಿಗೆ ಸಲ್ಲದ ಆಸೆ ತೋರುತ್ತಾರೆ. ಇದೇ ಮಾದರಿಯಲ್ಲಿ ನಂದಿಹಳ್ಳಿ ಡ್ಯಾಂ ನಿರ್ಮಿಸಿ 1 ಕೋಟಿ ರೂ ಪರಿಹಾರದ ಆಸೆ ತೋರಿಸಿ ದಲಿತರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ನಡೆದಿದೆ ಎಂದರು. ದಲಿತರ ಜಮೀನುಗಳನ್ನ ಯಾವ ರೀತಿ ಕಬಳಿಸೋಕ್ಕೆ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೂ ನಾನು ಮೊದಲು ಹೇಳ್ತೀನಿ. ಇವತ್ತು ಏನು ಅವರು CIT ಕಾಲೇಜನ್ನ ಒಂದು ಕಾಲೇಜನ್ನ ಮಾಡ್ಕೊಂಡಿದ್ದಾರೆ ಇಂಜಿನಿಯರಿಂಗ್ ಕಾಲೇಜ್ನ, ಅದಕ್ಕೆ ನಮ್ಮ ದಲಿತರ ಜಮೀನು 40 ಎಕರೆಯನ್ನ ಅವರು ನಾನು ಎಳ್ನೀರು ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿ ಆ ಒಂದು ಕಾಲೇಜ್ ಕಟ್ಟಡಕ್ಕೆ ಕಾಲೇಜ್ ಮಾಡಲಿಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಓಕೆ, ಅದನ್ನ ಮೊನ್ನೆ ಅವರ ಚೇಲ್ ಆಗಿರ್ತಕ್ಕಂಥ ಕುಂದೂರಿನಹಳ್ಳಿ ರಮೇಶ್ ಅನ್ನೋ ವ್ಯಕ್ತಿ ಆ ಒಂದು ಸತ್ಯ ಸಂಗತಿಯನ್ನು ಒಪ್ಕೊಂಡಿದ್ದಾರೆ. ಅವರು ಕಾಲೇಜ್ ಮಾಡಲಿ, ನಾವು ಅದನ್ನು ಸೌಹೃದಯದಿಂದ ಸ್ವಾಗತವನ್ನು ಬಯಸ್ತೀವಿ. ಆದರೆ ಅವರ ಕಾಲೇಜಿನಲ್ಲಿ ದಲಿತರ ಜಮೀನನ್ನು ಮಾಡ್ಕೋಬೇಕಾದ್ರೆ ಕೊಟ್ಟಂಥ ಆಶ್ವಾಸನೆಗೆ
ದಲಿತರ ನೌಕರನ್ನ ಯಾರನ್ನಾದ್ರೂ ನೇಮಿಸ್ಕೊಂಡಿದ್ದಾರೆಯಾ? ಮೊದಲನೇದು. ಎರಡನೇದು, ಇವತ್ತು ಬಿದ್ರಾಳಿ ಕಾವಲ್ಗೆ ಹೋಗ್ತಾ ಇರ್ತಾರೆ ಕುಂದೂರಿನಳ್ಳಿ ರಮೇಶ್ ಅಂತ ಹೇಳ್ಬಿಟ್ಟು, ಬಸವರಾಜ್ ಅಭಿವೃದ್ಧಿ ಫೋರಂ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ. ಕುಂದೂರಿನಳ್ಳಿಗೆ ಹೋಗ್ತಾರೆ, ಅಲ್ಲಿ ದಲಿತರ ಹತ್ರ ಹೋಗ್ಬಿಟ್ಟು ನಿಮ್ಮ ಜಮೀನುಗಳು ಕೊಡ್ರಿ, ನಾವು ಆ ಒಂದು ಫ್ಯಾಕ್ಟ್ರಿ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಮಗದೊಂದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ದಲಿತರಿಗೆ ಅವರು ಮನಸ್ಸನ್ನು ಕೆಡಿಸೋವಂಥ ಇದನ್ನು ಮಾಡ್ತಾರೆ. ಮತ್ತು MMA ಕಾಬನ್ನಲ್ಲಿ ಇವತ್ತು 90% ಏನು ದಲಿತರು ವಾಸಿಸ್ತಕ್ಕಂಥ ಜಾಗದಲ್ಲಿ ಅವರಿಗೆ ಕಣ್ಣು ಬಿದ್ದು, ಮೊನ್ನೆ ನಡೆದಂಥ KPTCL ಉದ್ಘಾಟನಾ ಸಮಾರಂಭದಲ್ಲಿ ದಲಿತರಿಗೆ ಅವರು ಹೇಳ್ತಾ ಇರೋದು, 1 crore ನಿಮಗೆ ದುಡ್ಡನ್ನ ಕೊಡಿಸ್ತೀನಿ, ಅಲ್ಲಿ ಅಣೆಕಟ್ಟು ಏನು ಡ್ಯಾಮ್ನ ಮಾಡಲಿಕ್ಕೆ ನೀವು ನಮಗೆ ಜಾಗ ಕೊಡ್ರಿ ಅಂತ ಕೇಳ್ತಾರೆ. ಬಟ್ಟು ಆ ಜಾಗದಲ್ಲಿ ವ್ಯಾಲ್ಯುವೇಷನ್ಗೆ 1:3 ವ್ಯಾಲ್ಯುವೇಷನ್ಗೆ ಕೊಡಬೇಕಾಗಿರೋದು. 1 crore ಕೊಟ್ಬಿಟ್ರೆ ಅವರ ಸುಮ್ಮನೆ ಒಂದು ಹೇಳಿಕೆಗಳಿಗೆ ನಾವು ದಲಿತರು ಬಗ್ತೀವಾ? ಅವರು ಬರೀ ದಲಿತರಿಗೆ ಈ ಥರ ಒಂದು ಮಂಕುಪೂತಿ ಹರ್ಚ ಥರ ಇದನ್ನು ಮಾಡ್ಕೊಂಡು ಬರೀ ದಲಿತರ ಆಸ್ತಿಗಳನ್ನ ಕಬಳಿಸ್ತಾರೆ. ಹೋಗಲಿ, ಅವರು ದಲಿತರ ಯಾವ ಕಾಲೋನಿ ಈ ನಮ್ಮ ಕ್ಷೇತ್ರದಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ಮಗದೊಂದು ಕಡೆ ಆಗಲಿ ದಲಿತರ ಯಾವ ಕಾಲೋನಿಗಳು ಅಭಿವೃದ್ಧಿಪಡಿಸ್ಲಿಕ್ಕೆ ಅವರ ಅನುದಾನದಲ್ಲಿ ದುಡ್ಡು ತಂದಿದ್ದಾರೆ? ಯಾವ ಕಾಲೋನಿಗಳಿಗೆ ಬಂದು ಅವರು ಒಂದೇ ಒಂದು ರಸ್ತೆ ಆಗಲಿ ಚರಂಡಿ ಆಗಲಿ ಮತ್ತೊಂದು ಮಗದೊಂದು ಉದ್ಘಾಟನೆ ಮಾಡಿದ್ದಾರೆ? ಅವರಿಗೆ ಮಾನ ಮರ್ಯಾದೆ ಇದ್ರೆ ನಮ್ಮ ದಲಿತರನ್ನೇ ಅವ್ರು ಟಾರ್ಗೆಟ್ ಮಾಡ್ಕೊಂಡು ಬರೀ ದಲಿತರು ಎಲ್ಲಿ ಕಾಲೋನಿಗಳಿರ್ತವೆ, ದಲಿತರ ಜಮೀನು ಎಲ್ಲಿರುತ್ತೆ ಅಂತ ಹುಡ್ಕಕ್ಕೆ ಹೋಗ್ತಿರ್ಲಿಲ್ಲ ಅವರು. ಮತ್ತೆ ಅವರು ನಮ್ಮ ಇಡೀ ದಲಿತ ಸಮುದಾಯದ ಯಾವ ಮುಖಂಡನ ಯಾವ ಲೀಡರ್ನ ಬೆಳೆಸಿದ್ದಾರೆ ಅವರು ಶಾಸಕ MP ಆಗಿ. ಇನ್ನು ಇಂಜಿನಿಯರಿಂಗ್ ಕಾಲೇಜು ನಿರ್ಮಿಸಿ 100 ಉದ್ಯೋಗ ಸೃಷ್ಟಿಯಾದ ಸಂದರ್ಭದಲ್ಲೂ ಭೂಮಿ ಕಳೆದುಕೊಂಡ ಸಂತ್ರಸ್ತ ಕುಟುಂಬಕ್ಕೆ ಒಂದು ಉದ್ಯೋಗ ನೀಡುವ ಔದಾರ್ಯ ತೋರಲಿಲ್ಲ. ಫ್ಯಾಕ್ಟರಿ ನಿರ್ಮಾಣಕ್ಕೆ ಭೂಮಿ ಜೊತೆಗೆ 13,000 ರುಗಳ ಸದಸ್ಯತ್ವ ಪಡೆದ ಸಂಸದರು ದಲಿತರ ದುಡ್ಡಿನಲ್ಲೇ ದಲಿತರ ಜಮೀನು ಕೊಂಡಿದ್ದರು ಎಂದು ಆರೋಪಿಸಿದ ಅವರು, ಕೋವಿಡ್ ಸಂದರ್ಭದಲ್ಲಿ ಮನೆಯಿಂದ ಹೊರಬಾರದ ಸಂಸದರು ಕೋವಿಡ್ ನಿಯಂತ್ರಣಕ್ಕೆ ಶ್ರಮಿಸಿದ ಗುಬ್ಬಿ ಶಾಸಕರ ಬಗ್ಗೆ ಮಾತನಾಡಿರುವುದು ಖಂಡನೀಯ. ಇದೇ ರೀತಿ ಮುಂದುವರೆದರೆ JDS ಕಾರ್ಯಕರ್ತರಿಂದ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇನ್ನೇ ಸಂದರ್ಭದಲ್ಲಿ ಮುಖಂಡರಾದ ಚೇಳೂರು ಶಿವನಂಜಪ್ಪ, ನಿಟ್ಟೂರು ನಾಗರಾಜು, ನಾಗಭೂಷಣ್, ಕುಂದೂರಿನಳ್ಳಿ ರವೀಶ್, ಕೀರ್ತಿ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ TV, ಗುಬ್ಬಿ. ಇನ್ನು ಕೋಲಾರ ತಾಲೂಕಿನ ಹೇಳೂರು ಹೋಬಳಿಯ ಶಾನಭೋಗನಹಳ್ಳಿಯಲ್ಲಿ ಶ್ರೀ ಸುರಗನಾಗ ಅಶ್ವಥ ನಾರಾಯಣ ಸ್ವಾಮಿಯ ನೂತನ ಶಾಶ್ವತ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಊರಿನ ಪ್ರಮುಖರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್, ಅನಾದಿ ಕಾಲದಿಂದಲೂ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದು ಈ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನೆರವೇರಿಸಲಾಗಿದೆ ಎಂದು ತಿಳಿಸಿದರು. ನಿನ್ನೆ ಸಂಜೆ 5 ಗೋಧುಲಿ ಲಗ್ನದಲ್ಲಿ ಪ್ರಾರಂಭವಾಗಿ ಪುಣ್ಯಾಹ ಗಣಪತಿ ಪೂಜೆ, ಹೋಮಾದ ಕೈಂಕರ್ಯಗಳೊಂದಿಗೆ ಭಗವಂತನಿಗೆ ಪಂಚಗವ್ಯ ಸ್ಥಾಪನ, ಮೃತ್ತಿಕಾ ಸ್ಥಾಪನದೊಂದಿಗೆ ಪ್ರಾಣಪ್ರತಿಷ್ಠಾಪನೆ, ಶಯ್ಯಾದಿವಾಸದೊಂದಿಗೆ ರಾತ್ರಿ 10 ಕಾರ್ಯಕ್ರಮ ಮುಕ್ತಾಯಗೊಂಡು ಪ್ರಾತಃ ಕಾಲ ಬೆಳಗ್ಗೆ 4:30 ಸುಪ್ರಭಾತ ಸೇವೆಯೊಂದಿಗೆ ವೇದ ಪಾರಾಯಣದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿ ಅಷ್ಟಬಂಧನ ಸಹಿತ ಭಗವಂತನ ಶಾಶ್ವತ ಶಿಲಾಬಿಂಬ ಪ್ರತಿಷ್ಠಾಪನೆಯಾಗಿದೆ. ತದನಂತರದಲ್ಲಿ 6 ಮತ್ತೆ ಹೋಮಾದಿ ಕೈಂಕರ್ಯಗಳು, ಗ್ರಾಮದೇವತೆ ಹೋಮಗಳೊಂದಿಗೆ ಭಗವಂತನ ಸೇವಾ ಕೈಂಕರ್ಯ ಪ್ರಾರಂಭಗೊಂಡು ಈಗ ವಿಶೇಷವಾಗಿ ಅಲಂಕಾರಗೊಂಡು ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹಾಮಂಗಳಾರತಿ ಸೀತಾಪ್ರಸಾದ ನಿಯೋಗ ಪ್ರಾರಂಭಗೊಳ್ಳುತ್ತೆ. ಆ ಒಂದು ಗ್ರಾಮದ ಎಲ್ಲ ಸಮಸ್ತ ಭಕ್ತಾದಿಗಳಿಗೆ ಆ ನಾಗದೇವತೆ ಸಕಲ ಸೌಭಾಗ್ಯ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಕೆಲಸ ಮಾಡ್ತೇವೆ. ನಾಳೆ ಬೆಳಗ್ಗೆ 4:30 ಸ್ಥಾಪನೆ ಮಾಡ್ತೀವಿ. ಎಲ್ಲ ಕೆಲಸವನ್ನು ರಾತ್ರಿ ಕೆಲವು ಹೋಮ ವಿಶೇಷವಾಗಿ ಗ್ರಾಮ ನಾಳೆ ದಿವಸ ಗೌರವ ಎಲ್ಲ ಪೂರ್ಣಾಹುತಿ ಮಾಡ್ತೀವಿ, ಅಲ್ಲಿಗೆ ಬರ್ತೀವಿ. ಎಲ್ಲ ಮಾಡೋ ಉದ್ದೇಶ ಜೀವರಾಶಿ ರೈತ ಎಲ್ಲ ವರ್ಗದ ಜನ ನೆಮ್ಮದಿಯಾಗಿ ಬದುಕಬೇಕು ಅಂತ ಮಾಡ್ತೀವಿ. ಎಲ್ಲ ಜನರಿಗೆ ಅದಕ್ಕೆ ಹೇಳುತ್ತೆ, ಲೋಕ ಸಮಸ್ತ ಸುಖಿನೋ ಭವಂತ, ಎಲ್ಲ ಜನರು ಚೆನ್ನಾಗಿರಬೇಕು. ಸಂತೋಷ ಬಂದಿದ್ದೀನಿ, ಪಾಲ್ಗೊಂಡಿದ್ದೀನಿ. ನಾಳೆ ಕೆಲವು ಕಾರ್ಯಕ್ರಮಗಳಿಗೆ ನಮಗೆ ಟೈಮಿಗೆ ಬರೋಕ್ಕಾಗಲ್ಲ, ಅದಕ್ಕೆ ಬಂದು ನೈತಿಕವಾಗಿ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳೋದು ಒಂದು ಪ್ರತಿನಿಧಿಯಾಗಿ ನಾನು ಕರ್ತೇವೆ. 2-3 ವರ್ಷದಿಂದ ಕೊರೋನಿಂದ ಎಲ್ಲ ತುಂಬ ಸಂಕಷ್ಟದಲ್ಲಿದ್ದಾರೆ. ಇಲ್ಲಿ ಎಲ್ಲ ಒಂದು ಎಲ್ಲ ಗ್ರಾಮಗಳಲ್ಲಿ ತುಂಬ ಸಂಕಷ್ಟ, ಅವರಿಗೆಲ್ಲ ನೆಕ್ಸ್ಟ್ ದೇಶಕ್ಕೆ ಬಂದಿದೆ, ಪ್ರಪಂಚಕ್ಕೆ ಬಂದಿದೆ, ಇವರಿಗೆ ಮಸ್ತಾಗಿ ಬಂದಿದೆ, ಎದುರಿಸ್ಬೇಕು.
ನೆಕ್ಸ್ಟ್ ಯೋಜನೆ ಒಂದೊಂದು ಊರಿಗೆ ಯೋಜನೆ ಇರೋದಿಲ್ಲಪ್ಪ. ಈಗ ನೀರು ಬರ್ತಾ ಇದೆ, ನೀರು ಬಂದರೆ ಭೂಗರ್ಭದಲ್ಲಿ ಅಂತರ್ಜಲ ಇಂಪ್ರೂವ್ ಆಗುತ್ತೆ. ಅಣ್ಣಿಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ಯಾನು ಬೊಗನಹಳ್ಳಿ ಮುನಿ ವೆಂಕಟರೆಡ್ಡಿ ಹಾಗೂ ಅಣ್ಣಿಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಆರ್ ಮುನಿರತ್ನ ಮಂಜುನಾಥ್ ಮಾತನಾಡಿ, ಊರಿನ ಎಲ್ಲರೂ ಕ್ಷೇಮಕ್ಕಾಗಿ ಈ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ ಎಂದು ಹೇಳಿದರು. ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರೆಲ್ಲರೂ ಸೇರಿ ಸುಮಾರು ವರ್ಷಗಳಿಂದ ಇದ್ದಂತಹ ಈ ಒಂದು ಹಳೆ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ನಮ್ಮ ಅರ್ಚಕರಾದಂಥ ಮಂಜುನಾಥಾಚಾರ್ಯರು ತುಂಬ ವಿಜೃಂಭಣೆಯಿಂದ 2 ದಿವಸದಿಂದ ತುಂಬ ಕಾರ್ಯಕ್ರಮ ಗ್ರಾಮಸ್ಥರು ರಾತ್ರಿ ಅದೇ ಬೇರೆ ವಿಶೇಷವಾಗಿ ನಮ್ಮ ಕ್ಷೇತ್ರ ಶಾಸಕರು ಆಗಮಿಸಿದರು. ಶಾಸಕರು ತುಂಬ ವಿಜೃಂಭಣೆಯಿಂದ ಸಂತೋಷಪಟ್ಟರು. ನಮ್ಮ ಗ್ರಾಮಸ್ಥರು ಎಲ್ಲರೂ ಸಂತೋಷದಿಂದ ನಾವು ಈ ನಾಗದೇವತೆ ಪ್ರತಿಷ್ಠಾಪನೆ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಎಲ್ಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಇಂದು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸುಪ್ರಭಾತ ಸೇವೆಯಿಂದ ಪ್ರಾರಂಭವಾದ ಪೂಜಾ ಕಾರ್ಯಕ್ರಮಗಳು, ತದನಂತರ ವೇದಪಾರಾಯಣ, ಅಷ್ಟಬಂಧನ ಸಮೇತ ನಾಗರದೇವತಾ ಪ್ರತಿಷ್ಠಾಪನೆ, ಕಳಶಾರಾಧನೆ, ಗಣಹೋಮ, ಕುಂಭಾಭಿಷೇಕ, ಪಂಚಾಮೃತಾಭಿಷೇಕ, ಅಲಂಕಾರ, ಗೋಪೂಜೆ, ಅರ್ಚನೆ, ನಿವೇದನೆ ಸೇರಿದಂತೆ ಸುಮಾರು 10 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ತುಂಬಾ ದಿವಸದಿಂದ ಇದು ಹಳೆ ಒಂದು ಬೇವಿನ ಮರ ಅಂತ ಇತ್ತು. ಇಲ್ಲಿ ಆ ಮರ ಬಿದ್ದೋಗಿರೋ ಕಾರಣ ನಮ್ಮ ಊರಿನ ಹಿರಿಯರು ಅದನ್ನು ನೆಟ್ಟು ಈಗ ಒಂದು ದೊಡ್ಡದಾಗಿದೆ. ಅದರಿಂದ ಈಗ ಅದಕ್ಕೊಂದು ಮದುವೆ ಮಾಡಬೇಕನ್ನೋ ಒಂದು ಕಾರ್ಯಕ್ರಮವಿಲ್ಲ. ಊರೆಲ್ಲ ಚೆನ್ನಾಗಿರಬೇಕು, ಊರಿನ ಗ್ರಾಮಸ್ಥರು ಚೆನ್ನಾಗಿರಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡು ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ನಾವು ಈ ಒಂದು ಪೂಜೆಯನ್ನು ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು. ಆದರೆ ಎಲ್ಲ ಸೇರಿ ಒಂದು ಏನು ಕಿರುಕುಳಿದ್ದಾರೆ ಎಲ್ಲ ಅನನ್ಯವಾಗಿ ಎಲ್ಲ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಒಂದು ಪೂಜೆಯನ್ನು ಅದ್ದೂರವಾಗಿ ಮಾಡಿದ್ದಕ್ಕೆ ನಮ್ಮ ವಂದನೆಗಳು. ಅದು ಹೇಳ್ಕೊಬೇಕಾದ್ರೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಬಿಡ್ಕೊಂತೀವಿ. ಇನ್ನು ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರಾದ ಶಂಕರ ಲಿಂಗೇಗೌಡ, ಶಾನು ಬೋಗನಹಳ್ಳಿ ದೋಬಿ ಮುನಿ ವೆಂಕಟಪ್ಪ, ಮಾಜಿ ಮೆಂಬರ್ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಅಂಗಡಿ, ವ್ಯಾಪಾರಿಗಳು ಹಾಗೂ ಸಮಸ್ತ ಗ್ರಾಮದ ಜನತೆ ಆಗಮಿಸಿ ಎಲ್ಲ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಎಲ್ಲ ಸ್ವಾತಂತ್ರ್ಯ ಜಾಗೃತಿ ರಥೋತ್ಸವಕ್ಕೆ ಅಡ್ಡಿಪಡಿಸಿದ ದೇಶದ್ರೋಹಿ SDPI ಸಂಘಟನೆಯನ್ನ ನಿಷೇಧ ಮಾಡಬೇಕು. ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಹೀಗೆಂದು ಆಗ್ರಹಿಸಿದ್ದಾರೆ. ಈ ಸಮಯದಲ್ಲಿ ಬಜರಂಗ ದಳದ ತಾಲೂಕು ಸಂಚಾಲಕ ಅಂಬರೀಷ್ ಮಾತನಾಡಿ, 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮ ಪಂಚಾಯಿತಿಯಿಂದ ನಡೆಯುತ್ತಿದ್ದ ಸ್ವಾತಂತ್ರ್ಯ ದಿನಾಚರಣೆಯ ಜಾಗೃತಿ ರಥಯಾತ್ರೆಗೆ ಅಡ್ಡಿಪಡಿಸಿದ SDPI ಸಂಘಟನೆಯ ಕಾರ್ಯಕರ್ತರು ರಥದಲ್ಲಿದ್ದ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಅವರ ಭಾವಚಿತ್ರ ತೆಗೆಯುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಹಲ್ಲೆಗೂ ಪ್ರಯತ್ನಿಸಿದ್ದಾರೆ. ಇಂತಹ ವಿದ್ರೋಹದ ಕೆಲಸ ಮಾಡುತ್ತಾ ದೇಶದ ಶಾಂತಿಗೆ ಭಂಗ ತರುವ ಕೆಲಸಗಳು ಈ SDPI ಸಂಘಟನೆಯಿಂದ ಆಗಾಗ ನಡೆಯುತ್ತಲೇ ಇದೆ. ಕೂಡಲೇ ಸರ್ಕಾರ ಈ ಸಂಘಟನೆಯನ್ನು ನಿಷೇಧಿಸಬೇಕು. ಸ್ವಾತಂತ್ರ್ಯ ದಿನಾಚರಣೆಯಂದು ದೌರ್ಜನ್ಯ ನಡೆಸಿದವರ ವಿರುದ್ಧ ದೇಶದ್ರೋಹದ ಕೇಸ್ ದಾಖಲಿಸಬೇಕು ಎಂದು ಹೇಳಿದರು. ಮತ್ತು ಬಜರಂಗ ದಳ ಗುಡಿಬಂಡೆ ಪ್ರಕರಣದ ವತಿಯಿಂದ ಗುಡಿಬಂಡೆ ಪೊಲೀಸ್ ಆರಕ್ಷಕ ವೃತ್ತ ನಿರೀಕ್ಷಕರಿಗೆ ಒಂದು ಮನವಿ ಪತ್ರವನ್ನು ಕೊಡಲಾಗಿದೆ. ಕಾರಣ ಕಳೆದ 15ನೇ ತಾರೀಕಿನಂದು ಈ ದೇಶದ ಹೆಮ್ಮೆಯ 75ನೇ ಸ್ವಾತಂತ್ರ್ಯೋತ್ಸವ ದಿನದಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಬಕ ಗ್ರಾಮ ಪಂಚಾಯಿತಿಯಲ್ಲಿ ಸ್ವತಂತ್ರ ಹೋರಾಟಗಾರರ ಒಂದು ಭಾವಚಿತ್ರ ಇಡ್ತಂಥ ಒಂದು ರಥಯಾತ್ರೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ SDPI ಸಂಘಟನೆಯ ಕಾರ್ಯಕರ್ತರು ಅದನ್ನು ತಡೆ ಮಾಡಿ ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಇಡೀ ದೇಶ ಗಮನಿಸಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿ ರಾಷ್ಟ್ರದ್ರೋಹ ಕೆಲಸ ಮಾಡಿರ್ತಕ್ಕಂಥ SDPI ಸಂಘಟನೆಯನ್ನು ನಿರ್ಬಂಧ ಮಾಡಿ ಮತ್ತು ನಿಷೇಧ ಮಾಡಬೇಕಂತೇಳಿ ಇಡೀ ರಾಜ್ಯಾದ್ಯಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಒತ್ತಾಯ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಗುಡಿಬಂಡೆ ಪ್ರಕರಣದ ವತಿಯಿಂದ ಮಾನ್ಯ ಆರಕ್ಷಕ ವೃತ್ತ ನಿರೀಕ್ಷಕರವರಿಗೆ ಒಂದು ಮನವಿ ಪತ್ರ ಕೊಡುವ ಮುಖಾಂತರ SDPI ಸಂಘಟನೆಯ ರಾಜ್ಯದಲ್ಲಿ ನಿಷೇಧ ಮಾಡಬೇಕಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಈ ಕುರಿತಾಗಿ ಮನವಿ ಪತ್ರವನ್ನು ಗುಡಿಬಂಡೆ ಪೊಲೀಸ್ ಸಹಾಯಕ ಉಪ ನಿರೀಕ್ಷಕ ಚಂದ್ರಶೇಖರ್ ಅವರಿಗೆ ಸಲ್ಲಿಸಲಾಯಿತು. ಇನ್ನು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್ ರೆಡ್ಡಿ, ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕು ಅಧ್ಯಕ್ಷ ನರಸಿಂಹರೆಡ್ಡಿ, ಕಾರ್ಯಕರ್ತರಾದ ರವಿಕುಮಾರ್, ಗೋಪಿ, ಬಾಬುರೆಡ್ಡಿ, ನವೀನ್, ರಘು ಮೊದಲಾದವರು ಇದ್ದರು. ವಿರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಇದು ಅಮೋಘ್ ಟಿವಿಯ ಫಲಶ್ರುತಿ. ಕೆಲವು ದಿನಗಳ ಹಿಂದೆ ಅಮೋಘ್ ಟಿವಿ ಒಂದು ವರದಿ ಮಾಡಿತ್ತು ಆಧಾರ್ ಕೇಂದ್ರದ ಬಗ್ಗೆ. ತುಮಕೂರು ಜಿಲ್ಲೆಯಲ್ಲಿ ಅತಿ ದೊಡ್ಡ ಹೋಬಳಿ ಕೇಂದ್ರವಾದಂತಹ ಉಳಿಯಾರ್ನಲ್ಲಿ ಆಧಾರ್ ಕೇಂದ್ರಗಳ ಸಮರ್ಪಕ ವ್ಯವಸ್ಥೆ ಇಲ್ಲದೆ ಜನರು ಸರತಿ ಸಾಲಿನಲ್ಲಿ ದಿನಗಟ್ಟಲೆ ನಿಂತು ಆಧಾರ್ ತಿದ್ದುಪಡಿ ಮಾಡಿಸುವ ಅನಿವಾರ್ಯ ಕರ್ಮ ನಿರ್ಮಾಣವಾಗಿತ್ತು. ಈ ಬಗ್ಗೆ ಅಮೋಘ್ ಟಿವಿ ವಿಶೇಷ ವರದಿಯನ್ನು ಪ್ರಕಟ ಮಾಡಿತ್ತು, ಜಿಲ್ಲಾಡಳಿತದ ಗಮನಕ್ಕೂ ಕೂಡ ತಂದಿತ್ತು. ಇದರ ಪರಿಣಾಮ ಈಗ ಉಳಿಯಾರು ಪಟ್ಟಣ ಪಂಚಾಯಿತಿಯಲ್ಲಿ ಪ್ರತ್ಯೇಕ ಆಧಾರ್ ಕೇಂದ್ರವನ್ನು ತೆರೆಯಲಾಗಿದೆ. ಇದರ ಒಂದು ವಿಶೇಷ ವರದಿ ಇದೆ, ನೋಡ್ಕೊ ಬನ್ನಿ.
ಹೌದು, ಪ್ರಸ್ತುತ ಸರ್ಕಾರದ ಯಾವುದೇ ಯೋಜನೆಗಳನ್ನು ಪಡೆದುಕೊಳ್ಳಬೇಕೆಂದರೆ ಆಧಾರ್ ಸಂಖ್ಯೆ ಕಡ್ಡಾಯವಾಗಿದೆ. ಶಾಲಾ ಮಕ್ಕಳ ದಾಖಲಾತಿಗಾಗಿ ಬ್ಯಾಂಕ್ ಖಾತೆ ತೆರೆಯಲಾಗಲಿ ಮತ್ತು ಪಡಿತರ ಚೀಟಿಗೆ ಹೆಸರು ಸೇರ್ಪಡೆಗೆ ಆಧಾರ ನೋಂದಣಿ ಕಡ್ಡಾಯವಾಗಿದೆ. ಹಾಗಾಗಿ ಹುಳಿಯಾರು ನಾಡ ಕಚೇರಿಯ ಆಧಾರ ಕೇಂದ್ರಕ್ಕೆ ಆಧಾರ ನೋಂದಣಿ, ಹೆಸರು, ದೂರವಾಣಿ ಸಂಖ್ಯೆ, ವಿಳಾಸ, ಭಾವಚಿತ್ರ ಸೇರಿದಂತೆ ಹಲವು ತಿದ್ದುಪಡಿಗಳಿಗಾಗಿ ನೂರಾರು ಜನರು ಬರುತ್ತಾರೆ. ಆದರೆ ನಾಡ ಕಚೇರಿಯ ಆಧಾರ ನೋಂದಣಿ ಕೇಂದ್ರ ಮಾತ್ರ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ನಿತ್ಯ ನೂರಾರು ಜನರು ಮಳೆ ಲೆಕ್ಕಿಸದೆ ಊಟ ತಿಂಡಿ ಬಿಟ್ಟು ಆಧಾರ ಕೇಂದ್ರದ ಬಳಿ ದಿನ ಕಳೆಯುತ್ತಿದ್ದಾರೆ. ಮುಂಚೆ ನಾಡ ಕಚೇರಿಯಲ್ಲಿ ಬಾಳಿ ಜನ ಕ್ಯೂ ನಿಂತ್ಕೊಂಡು ನೂರಾರು ಜನ ನಿಂತ್ಕೊಂಡು ಕೆಲವು ಜನಕ್ಕೆ ಟೋಕನ್ ಸಿಕ್ತಿತ್ತು, ಕೆಲವರಿಗೆ ಸಿಗ್ತಿರಲಿಲ್ಲ. ಬಹಳ ದಿವಸದಿಂದ ನಾನು ಹೋಗಿ ಹೋಗಿ ಸಾಕಾಗ್ಬಿಟ್ಟು ಇವತ್ತು ಪಂಚಾಯತಿಯಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ತೆಗಿತದೆ ಅಂತ ಗೊತ್ತಾಗಿ ಇವತ್ತು ಇಲ್ಲಿ ಬಂದಿದ್ದೀನಿ. ಬಹಳ ಅನುಕೂಲ ಮಾಡಿಕೊಟ್ಟಾರೆ. ಇಲ್ಲಿನ ಆಧಾರ ನೋಂದಣಿ ಕೇಂದ್ರ ಹಾಗೂ ನಾಡ ಕಚೇರಿಯ ಚೆಕ್ಲಿಸ್ಟ್ ತೆಗೆಯಲು ಇರುವುದು ಒಬ್ಬ ಸಿಬ್ಬಂದಿ ಮಾತ್ರ. ಇತ್ತ ಸಾರ್ವಜನಿಕರ ಜಾತಿ ಆದಾಯ ಪತ್ರ, ವಂಶವೃಕ್ಷ, ಸಣ್ಣ ಹಿಡಿವಳಿ ಪತ್ರ, ಪಾವತಿ ಖಾತೆ ಸೇರಿದಂತೆ ವಿವಿಧ ಸೇವೆಯ ಚೆಕ್ಲಿಸ್ಟ್ ತೆಗೆಯಬೇಕು. ಜೊತೆಗೆ ಆಧಾರ್ ತಿದ್ದುಪಡಿಯನ್ನ ಸಹ ಮಾಡಬೇಕು. ಒಬ್ಬ ವ್ಯಕ್ತಿಯ ಅಥವಾ ಒಂದು ಮಗುವಿನ ಆಧಾರ ನೋಂದಣಿ ಕಾರ್ಯ ಮಾಡಲು ಕನಿಷ್ಠ 10-15 ನಿಮಿಷ ಸಮಯ ತೆಗೆದುಕೊಳ್ಳುತ್ತದೆ. ಇದರಿಂದ ದಿನಕ್ಕೆ 15-20 ಜನರಿಗೆ ಮಾತ್ರ ಆಧಾರ್ ತಿದ್ದುಪಡಿ ಮತ್ತು ನೋಂದಣಿ ಸೇವೆ ದೊರೆಯುತ್ತದೆ. ಆದರೆ ಉಳಿದ 100 ಜನರು ತಿದ್ದುಪಡಿ ಸೇವೆ ಲಭಿಸದ ಕಾರಣ ಆಧಾರ ಸಿಬ್ಬಂದಿ ಮತ್ತು ಅಧಿಕಾರ ವರ್ಗಕ್ಕೆ ಹಿಡಿಶಾಪ ಹಾಕುತ್ತಾ ಮನೆಗಳತ್ತ ಹೋಗುವುದು ನಿತ್ಯದ ದೃಶ್ಯವಾಗಿದೆ. ಮುಂಚೆ ಅಲ್ಲಿ ಇಲ್ಲಿ ಹೋಗಿ ಆಧಾರ್ ಕಾರ್ಡ್ ಮಾಡಿಸ್ಕೋಗಿತ್ತು, ಎಳ್ನೋಡಲ್ಲಿ ಮಾಡಿಸ್ಕೋಗಿತ್ತು, ಎಳ್ನೋಡಲ್ಲಿ ಒಂದು ಪಾಪುನ ಸತ್ತೋದು. ಈಗ ನಮ್ಮ ಹುಳಿಯಾರಲ್ಲಿ ಮಾಡಿಸ್ಕೊಟ್ಟಿರೋದು ಏನಂದ್ರೆ ಎಲ್ಲರೂ ಅನುಕೂಲ ಆಗುತ್ತೆ, ಎಲ್ಲರೂ ಬಂದಿಲ್ಲ ಆಧಾರ್ ಕಾರ್ಡ್ ಮಾಡಿಸ್ಕೋಬಹುದು. ತುಂಬಾ ಧನ್ಯವಾದಗಳು. ಅಲ್ಲದೆ ಕೋವಿಡ್ 3ನೇ ಅಲೆಯ ಆತಂಕ ಕಾಡುತ್ತಿದ್ದರೂ ಸಹ ಜನರು ಆಧಾರ ತಿದ್ದುಪಡಿಗಾಗಿ ಕೋವಿಡ್ ನಿಯಮ ಗಾಳಿಗೆ ತೂರಿ ಮುಗಿಬೀಳುತ್ತಿದ್ದಾರೆ. ಒಬ್ಬರ ಮೇಲೊಬ್ಬರು ಬಿದ್ದು ಟೋಕನ್ ಪಡೆಯುತ್ತಿದ್ದಾರೆ. ಸರಿಯಾಗಿ ಮಾಸ್ಕ್ ಧರಿಸದೆ ಸರತಿ ಸಾಲಿನಲ್ಲಿ ನಿಲ್ಲುತ್ತಿದ್ದಾರೆ. ಜೊತೆಗೆ ಮಕ್ಕಳನ್ನ ಕರೆತರುವುದರಿಂದ ಕೋವಿಡ್ ಹರಡುವ ಭೀತಿಯೂ ಉಂಟಾಗಿತ್ತು. ಮಕ್ಕಳು, ಮಹಿಳೆಯರು, ವೃದ್ಧರು ನೀರು ಆಹಾರ ಇಲ್ಲದೆ ಸರತಿಯಲ್ಲಿ ದಿನಗಟ್ಟಲೆ ನಿಲ್ಲುವ ದೃಶ್ಯ ಕಲ್ಲು ಹೃದಯಗಳನ್ನ ಕರಗಿಸುವಂತಿದ್ದರೂ ಅಧಿಕಾರಿಗಳ ಹೃದಯ ಮಾತ್ರ ಕರಗಲಿಲ್ಲ. ಪತ್ರಿಕೆಗಳಲ್ಲಿ ಈ ಒಂದು ಇಶ್ಯೂ, ಆಧಾರ್ ಕಾರ್ಡ್ ಬಗ್ಗೆ ಇಶ್ಯೂ ಮಾಡಿದ್ರು. ಅದಕ್ಕೆ ಎಚ್ಚೆತ್ಕೊಂಡು ಜಿಲ್ಲಾಡಳಿತ ಇಲ್ಲಿ ಪಟ್ನಾ ಪಂಚಾಯತಿಯಲ್ಲಿ ಒಂದು ಇದು ಮಾಡಿದೆ. ಆಮೇಲೆ ಈ ತರ ಮಾಡಿರೋದ್ರಿಂದ ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ ಅವರಿಗೆಲ್ಲ ಈಗ ಸ್ವಲ್ಪ ಅನುಕೂಲ ಆಗುತ್ತೆ. ನಾಡ ಕಚೇರಿಯಲ್ಲೂ ಸ್ವಲ್ಪ ವರ್ಕ್ ಲೋಡ್ ಕಡಿಮೆ ಆಗುತ್ತೆ. ಇದಕ್ಕೆ ಎಚ್ಚೆತ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ಇದಕ್ಕೆ ಈ ಸಮಸ್ಯೆನ ತೋರಿಸಿದಂತಹ ಅಮೋಘ ಚಾನಲ್ ಮತ್ತೆ ಸ್ಥಳೀಯ ಪತ್ರಿಕೆಗಳಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಬಗ್ಗೆ ಅಮೋಘ ಸಮಗ್ರವಾದ ವಿಶೇಷ ವರದಿ ಪ್ರಕಟಿಸಿತ್ತು. ಮತ್ತೊಂದು ಆಧಾರ ಕೇಂದ್ರ ತೆರೆಯಲು ನಾಡ ಕಚೇರಿ ಸಿಬ್ಬಂದಿ ಮೇಲಿದ್ದ ಒತ್ತಡ ಕಡಿಮೆ ಮಾಡುವಂತೆಯೂ ಜನರಿಗೆ ದಿನಪೂರ್ತಿ ಆಧಾರ ಸೇವೆ ಸಿಗುವಂತೆ ಮಾಡಲು ಒತ್ತಾಯಿಸಿತ್ತು. ಅಮೋಘದ ಫಲಶ್ರುತಿಯಿಂದ ಈಗ ಹುಳಿಯಾರು ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಪ್ರತ್ಯೇಕ ಆಧಾರ ಕೇಂದ್ರ ತೆರೆಯಲಾಗಿದ್ದು ಕಚೇರಿ ಸಮಯದಲ್ಲಿ ನಿತ್ಯ ಆಹಾರ ತಿದ್ದುಪಡಿ ಹಾಗೂ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಲಾಗುತ್ತಿದೆ. ದಿನಕ್ಕೆ 50 ಮಂದಿಗೆ ಮಾತ್ರ ಅವಕಾಶವಿದ್ದು ಸಾಲಿನಲ್ಲಿ ಗಂಟೆಗಟ್ಟಲೆ ನಿಲ್ಲುವುದನ್ನು ತಪ್ಪಿಸಲು ಪಂಚಾಯಿತಿ ಸಿಬ್ಬಂದಿ ಟೋಕನ್ ಕೊಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. 2-3 ದಿನಗಳ ಅಡ್ವಾನ್ಸ್ ಟೋಕನ್ ಕೊಡದೆ ನಿತ್ಯವೂ ಬೆಳಗ್ಗೆ 10-30ರವರೆಗೂ ಅಂದಿನಿಂದ 50 ಮಂದಿಗೆ ಮಾತ್ರ ಟೋಕನ್ ಕೊಟ್ಟು ಆಧಾರ ತಿದ್ದುಪಡಿ ಮಾಡುವುದಾಗಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ತಿಳಿಸಿದರು. ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ವತಿಯಿಂದ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಆಧಾರ್ ನೋಂದಣಿ, ಆಧಾರ್ ತಿದ್ದುಪಡಿ ಮತ್ತು ಹೆಸರು ತಿದ್ದುಪಡಿ, ವಿಳಾಸ ತಿದ್ದುಪಡಿ ಮಾಡುವ ಬಗ್ಗೆ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಕೇಂದ್ರ ತೆರೆಯಲಾಗಿದೆ. ಇದರಂತೆ ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. ಕೋವಿಡ್ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಇನ್ನು ಕೊರೋನಾ ವೈರಸ್ ಹರಡಿ ರೋಗ ನಿರೋಧಕ ಶಕ್ತಿಯನ್ನ ಕುಂದಿಸಿ ಸಾವಿನ ದವಡಿಗೆ ತಳ್ಳುತ್ತಿದ್ದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆಂಧ್ರಪ್ರದೇಶದ ನಲ್ಲೂರು ಆನಂದಯ್ಯ ಆಯುರ್ವೇದ ಔಷಧಿ ಕೊರೋನಾಗೆ ರಾಮಬಾಣ, ಹೀಗೆಂದು ದೊಡ್ಡ ಸುದ್ದಿ ಆಗಿತ್ತು. ಈ ಔಷಧಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಉಚಿತವಾಗಿ ವಿತರಣೆ ಮಾಡಲಾಗ್ತಾ ಇದೆ. ಆರ್ಯ ವೈಶ್ಯ ಫೌಂಡೇಶನ್ ಮತ್ತು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಉಚಿತವಾಗಿ ವಿತರಣೆ ಮಾಡುತ್ತಿದ್ದಾರೆ. ಕರೋನಾ ಬಂದು ದೇಶಾದ್ಯಂತ ಜನ ತತ್ತರಿಸಿ ಹೋಗಿದ್ದರು. ಕರೋನಾ ನಿಯಂತ್ರಣಕ್ಕೆ ಈ ಔಷಧಿ ಬಳಸಿ ಅಂತ ಯಾರೇ ಪ್ರಚಾರ ಮಾಡಿದರೂ ಕೂಡ ಆ ಔಷಧಿ ಇದ್ದಕ್ಕಿದ್ದಂತೆ ಬೇಡಿಕೆ ಹೆಚ್ಚಾಗ್ತಾ ಇತ್ತು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕರೋನಾಗೆ ರಾಮಬಾಣ ನಲ್ಲೂರು ಆನಂದಯ್ಯ ಆಯುರ್ವೇದ ಔಷಧಿ ಎಂದು ದೊಡ್ಡ ಸುದ್ದಿಯಾಗಿತ್ತು. ಆ ಔಷಧಿ ಪಡೆಯಲು ಜನ ಸಾಲುಗಟ್ಟಿ ನಿಂತಿದ್ದರು. ಇದನ್ನು ಪರೀಕ್ಷೆ ಮಾಡಿದ ಆಯುಷ್ ಇಲಾಖೆ ಇದರಿಂದ ಯಾವುದೇ ಅಡ್ಡಪರಿಣಾಮವಿಲ್ಲ, ಇದು ಕರೋನಾ ವಾಸಿ ಮಾಡಲ್ಲ ಆದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ.
ಅದನ್ನು ಹಂಚಲು ಸರ್ಕಾರವು ಅನುಮತಿ ನೀಡಿತ್ತು. ಹೀಗಾಗಿ ಅಧಿಕೃತ ಮುದ್ರೆ ಪಡೆದ ಆನಂದಯ್ಯ ಆಯುರ್ವೇದ ದೇಶಾದ್ಯಂತ ಓಡಾಡಲು ಶುರುವಿಟ್ಟುಕೊಂಡಿದೆ. ಆರ್ಯವೈಶ್ಯ ಫೌಂಡೇಶನ್ ಮತ್ತು ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರದಲ್ಲಿ ಉಚಿತವಾಗಿ ವಿತರಿಸಿದ ಈ ಔಷಧಿ ಪಡೆಯಲು ಜನ ಸಾಲುಗಟ್ಟಿ ನಿಂತಿದ್ದರು. ಈ ಔಷಧಿ ವಿತರಣೆ ಕಾರ್ಯಕ್ರಮಕ್ಕೆ ನಗರಸಭಾ ಅಧ್ಯಕ್ಷ ಆನಂದ ಬಾಬರೆಡ್ಡಿ ಚಾಲನೆ ನೀಡಿ ನಂತರ ಜನರನ್ನ ಉದ್ದೇಶಿಸಿ ಮಾತನಾಡಿದರು. ಆನಂದಯ್ಯ ಔಷಧಿ ಜನಮೆಚ್ಚುಗೆ ಗಳಿಸುತ್ತಿದೆ. ಇದನ್ನು ಪಡೆಯುವುದರ ಜೊತೆಗೆ ಸರ್ಕಾರ ನೀಡಿರುವ ಲಸಿಕೆ ಪಡೆಯುವುದನ್ನು ಮರೆಯಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಹಿಸಿದ ಆಸಕ್ತಿಯಿಂದ ದೇಶದಲ್ಲಿಯೇ ಅತಿ ಹೆಚ್ಚು ಜನರು ರಾಜ್ಯದಲ್ಲಿ ಲಸಿಕೆ ಪಡೆಯುವಂತಾಗಿದೆ. ಈಗಾಗಲೇ 1.5 ಕೋಟಿ ಜನ ಲಸಿಕೆ ಪಡೆದಿದ್ದಾರೆ. ಉಳಿದವರಿಗೂ ಬರದಿಂದ ಲಸಿಕಾ ಕಾರ್ಯಕ್ರಮ ನಡೆಯುತ್ತಲೇ ಇದೆ ಎಂದರು. ನೆಲ್ಲೂರು ಆನಂದಯ್ಯ ಒಂದು ಆಯುರ್ವೇದಿಕ್ ಒಂದು ಔಷಧಿಯನ್ನು ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಾ. ಈಗ ನಾವು ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ರಿ, ಈ ಆನಂದಯ್ಯ ಅವರು ಒಂದು ಸುಮಾರು ನಾಯಿ ಚಾಮುಂಡರ ಹೇಳ್ದಂಗೆ ಕೋವಿಡ್ ಎರಡನೇ ಅಲೆ ಇದ್ದಾಗ ಸುಮಾರು ಕಿಲೋಮೀಟರ್ಗಟ್ಟಲೆ ಕಾಯ್ತಾ ಇದ್ರು ಜನ. ಅದನ್ನು ಬೇರೆಯವರೆಲ್ಲ ಬೇರೆ ರೀತಿ ಅರ್ಥ ಮಾಡ್ಕೊಂಡಿದ್ರು. ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ, ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುಗೊಳಿಸಲು ಇದು ಒಂದು ಆಯುರ್ವೇದಿಕ್ ಔಷಧಿ ಭಾಳ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ನಮ್ಮ ನಗರವಾಸಿಗಳು ಹಲವಾರು ಜನ ಬಂದಿದ್ದಾರೆ. ಇನ್ನು ಇದೆಲ್ಲ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಆದರೆ ಭಾಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಇದು ಆಯುರ್ವೇದಿಕ್ ಔಷಧಿ, ಇದು ಒಳ್ಳೆಯ ನಮ್ಮ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದೊಂದು ಒಳ್ಳೆಯ ಅನುಕೂಲ. ಈ ಜೊತೆಯಲ್ಲಿ ಇವತ್ತು ನಮ್ಮ ಕರ್ನಾಟಕದ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಅಭಿವೃದ್ಧಿ ಸಚಿವರು, ಇವರು ಇವತ್ತು ಏನು ಒಂದನೇ ಅಲೆ ಎರಡನೇ ಅಲೆಯಲ್ಲಿ ಕೋವಿಡ್ ಎರಡನೇ ಅಲೆ ಒಂದನೇ ಅಲೆ ಇವತ್ತು 1.5 ಕೋಟಿ ಜನಕ್ಕೆ ರಾಜ್ಯದಲ್ಲಿ ಲಸಿಕೆ ಪಡೆಯುವಂಥ ಕೆಲಸ ಆಗಿದೆ. ಇನ್ನೂ 2.75 ಕೋಟಿ ಜನ ತಗೊಳ್ಳುವಂಥ ಅವಶ್ಯಕತೆ ಏನೂ ಇದೆ. ಈ ನಿಟ್ಟಿನಲ್ಲಿ ಆಯುರ್ವೇದಿಕ ಔಷಧಿ ತಗೊಳ್ಳಿ, ಆಮೇಲೆ ಲಸಿಕೆ ಅಂತೂ ಕಂಪಲ್ಸರಿ ದಯವಿಟ್ಟು ಎಲ್ಲ ತಗೊಳ್ಳಿ. ಆರ್ಯವೈಶ್ಯ ಡಿಜಿಟಲ್ ಮಾಸಪತ್ರಿಕೆ PRO ಶ್ವೇತಾ ಗಂಜಂ ಮಾತನಾಡಿ, 14 ಗಿಡಮೂಲಿಕೆಗಳಿಂದ ತಯಾರಾಗಿರುವ ಈ ಆನಂದಯ್ಯ ಔಷಧಿ ಈಗ ಡೆಲ್ಟಾ ಪ್ಲಸ್ ವೈರಸ್ ತಡೆಯಲು ರಾಮಬಾಣವಾಗಿದೆ. ಇದು ಕರೋನಾ ಪಾಸಿಟಿವ್ ಬಂದಿದ್ದವರು ಬಾರದಿದ್ದವರು ಕೂಡ ತೆಗೆದುಕೊಳ್ಳಬಹುದು. ನಮ್ಮ ಸಂಸ್ಥೆಯ ಈ ಔಷಧಿ ರಾಜ್ಯದ ಜನರಿಗೂ ಸಿಗಲಿ ಅನ್ನೋ ಸದುದ್ದೇಶದಿಂದ ಉಚಿತವಾಗಿ ಹಂಚಿಕೆ ಮಾಡುತ್ತಿದ್ದೇವೆ ಎಂದರು. ಎರಡು ಗುಳಿಗೆ ಇದು ಎಷ್ಟು ಗಾತ್ರ ಇದೆ ಅಂದ್ರೆ ಹುಣಸೆಹಣ್ಣು ಬೀಜದ ಗಾತ್ರ ಎರಡು ಗುಳಿಗೆ ಹಾಕಿದ್ದೀನಿ. ಎರಡು ಗುಳಿಗೆಯಲ್ಲಿ ಈ ಅರ್ಧ ಒಂದು ಭಾಗ ಗುಳಿಗೆಯನ್ನು ನಾವು ಖಾಲಿ ಹೊಟ್ಟೆಲಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೋಬೇಕಾಗತ್ತೆ. ಖಾಲಿ ಹೊಟ್ಟೆಗೆ ತಗೊಂಡ ಮೇಲೆ ಅರ್ಧ ಗಂಟೆ ಬಿಟ್ಟು ಏನಾದರೂ ತಿನ್ಬೋದು. ಆದರೆ ನೀರು ಕುಡಿಬೋದಾ? ನೀರಲ್ಲೇ ತಗೋಬೋದು. ನಿಮ್ಗೆ ಹಂಗೆ ಗಂಟಲಲ್ಲಿ ಇಳಿಲ್ಲ ಅಂದರೆ ಜೇನುತುಪ್ಪದಲ್ಲಿ ತಗೋಬೋದು, ಆದರೆ ತಗೋಬೋದು. ಆದರೆ ಅರ್ಧ ಗಂಟೆ ಮಾತ್ರ ಏನು ತಿನ್ನಬೇಡಿ, ಕುಡಿಬೇಡಿ. ಅದಾದಮೇಲೆ ಇನ್ನು ಅರ್ಧ ಗುಳಿಗೆ ಮಿಲ್ಗಿದ ಏನು ಮಾಡಬೇಕು, ಸಾಯಂಕಾಲ ನೀವು ತಗೊಳಕ್ ಮೊದಲು ಅರ್ಧ ಗಂಟೆ ಖಾಲಿ ಹೊಟ್ಟೆ ಇಟ್ಕೋಬೇಕು. ಅರ್ಧ ಗಂಟೆ ಖಾಲಿ ಹೊಟ್ಟೆ ಆದ್ಮೇಲೆ ಇದನ್ನ ಗುಳಿಗೆ ತಗೋಬೇಕು. ಅರ್ಧ ಎಲೆಹ ಇರತ್ತಲ್ಲ ಅದನ್ನ ತಗೊಂಡು ಮತ್ತೆ ಅರ್ಧ ಗಂಟೆ ಬಿಟ್ಟು ನಾವು ಏನ್ ಬೇಕಾದ್ರೂ ಆಹಾರ ತಗೋಬಹುದು. ಇದನ್ನ ತಗೊಂಡಾಗ ಆ ದಿವಸ ಮಾತ್ರ 6 ಲೀಟ್ರ್ ನೀರು ಕುಡಿಬೇಕು. ಕನಿಷ್ಠ 4 ಲೀಟ್ರು, ಗರಿಷ್ಠ 6 ಲೀಟ್ರ್ ತಗೋಬೇಕಾಗತ್ತೆ. 6 ಲೀಟ್ರ್ ತಗೊಂಡು ನಿಮ್ಗೆ ಆಗಲ್ಲ ಅಂತ ಹೇಳಿದ್ರೆ ಕನಿಷ್ಠ ಮೊಸರನ್ನ ಚೆನ್ನಾಗಿ ತಿಗ್ಲಿ, ಮೊಸರು ತಗೊಳ್ಳಿ, ಎಳ್ಳೀರ್ ತಗೊಳ್ಳಿ. ಯಾಕಂದ್ರೆ ಇದ್ರಲ್ಲಿ ಹೀಟ್ ಪದಾರ್ಥಗಳೇ ಹೆಚ್ಚು ಯೂಸ್ ಮಾಡಿರ್ತಾರೆ. 18-21 ಮೂಲಿಕೆಗಳನ್ನ ಯೂಸ್ ಮಾಡಿ ತಯಾರು ಮಾಡಿರೋಂಥ ಲೇಹ ಇದು. ಇದನ್ನ ಯೂಸ್ ಮಾಡಿದ್ರಿಂದ ನೀವು ಖಂಡಿತ ನೀರು ಮಾತ್ರ ತಗೊಳ್ದಿ ಮರ್ತೋಗ್ದೆ, ಮತ್ತೆ ಮದ್ಯಪಾನ ಮಾಡಬೇಡಿ ತಗೊಂಡಿದ್ದ ದಿವಸ, ಮಾಂಸಾಹಾರ ತಿನ್ನಬೇಡಿ, ಮತ್ತೆ ಧೂಮಪಾನ ಮಾಡಬೇಡಿ ಇದನ್ನು ತಗೊಂಡಿದ್ದ ದಿವಸ. ಅವರ ಆಯುರ್ವೇದ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಬ್ರಹ್ಮಕುಮಾರಿ ಆಶ್ರಮದಲ್ಲಿ, ಪ್ರಶಾಂತ್ ನಗರ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ವಾಸವಿ ಫೌಂಡೇಶನ್ ಕಡೆಯಿಂದ ಹಮ್ಮಿಕೊಂಡಿದ್ದಾರೆ. ನೋಡಿ, ಎಲ್ಲರಿಗೂ ಹೇಳಬೇಕು ಅಂದರೆ ಈ ಕೋವಿಡ್ ಅನ್ನೋ ಕಾಯಿಲೆ ಪ್ರಪಂಚದಲ್ಲಿ ಎಲ್ಲರಿಗೂ ಬಂದಿದೆ. ಕೆಲವೇ ಜನಕ್ಕೆ ಮಾತ್ರ ತೊಂದರೆ ಆಗಿದೆ, ಇನ್ನು ಬೇರೆಯವ್ರಿಗೆ ತೊಂದರೆ ಆಗಿಲ್ಲ. ಮೇಯ್ನ್ ಉದ್ದೇಶ ಏನು ಅಂದರೆ, ಯಾರಿಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೋ ಅವರಿಗೆ ಈ ವೈರಸ್ ಡೆಲ್ಟಾ ಅಲ್ಲ, ಇನ್ನು ಯಾವುದೇ ವೈರಸ್ ಬಂದ್ರೂ ನಮ್ಮ ದೇಹದಲ್ಲಿ ಭಗವಂತ ಕೊಟ್ಟಿರೋ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ನಾವು ಇಟ್ಕೊಂಡಿದ್ರೆ ಯಾವ ವೈರಸ್ಸು ಏನೂ ತೊಂದರೆ ಮಾಡಲ್ಲ. ಆ ರೋಗ ನಿರೋಧಕ ಶಕ್ತಿ ಯಾವಾಗ ಕಡಿಮೆ ಆಗ್ತಾ ಬರುತ್ತೆ, ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಮಾನಸಿಕ ಶಕ್ತಿ ಕುಂದುತ್ತಾ ಹೋಗುತ್ತೋ ಆವಾಗ ಅದು ಜಾಸ್ತಿ ನಮಗೆ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ದರಿಂದ ಈಗ ಎಷ್ಟೋ ಜನ ಅರ್ಥ ಮಾಡಿಕೊಂಡಿರೋದು ಏನು ಅಂದರೆ, ವಸ್ತುಗಳ ಮೇಲೆ ವ್ಯಾಮೋಹ ಬಿಟ್ಟುಬಿಟ್ಟು ನಮ್ಮ ಆರೋಗ್ಯದ ಕಡೆ ನಾವು ಚೆನ್ನಾಗಿ ಗಮನ ಇಟ್ಕೋಬೇಕು. ಇನ್ನು ಈ ಕಾರ್ಯಕ್ರಮದಲ್ಲಿ ಆರ್ಯವೈಶ್ಯ ಫೌಂಡೇಶನ್ ರಾಷ್ಟ್ರ ಖಜಾಂಚಿ PD ಗುರುಮೂರ್ತಿ, ಜಿಲ್ಲಾಧ್ಯಕ್ಷ ವಿಕ್ರಮ್,
ಕಾರ್ಯದರ್ಶಿ ವಿಶ್ವನಾಥ್, ಬ್ರಹ್ಮಕುಮಾರಿ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ್ ನ್ಯೂಸ್, ಚಿಕ್ಕಬಳ್ಳಾಪುರ. ಇದಿಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲವರೆಗೂ ನೋಡ್ತಾರೆ ಅಮೋಘ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.